ಹಾಂ ನಮಸ್ಕಾರ. ನಾನಿವತ್ತು ನಿಮ್ಗೊಂದು ಲೈವ್ ಮಾಡಕ್ಕೆ ಬಂದಿದ್ದೀನಿ. ನಾನಿರೋದು ಸಾಕಾನಗರ, ಪಕ್ಕದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಇದೆ, ಇಲ್ಲೊಂದು ತೂಯ ಆಯಿಲ್ ಅಂತ ಇದೆ, ಕೆಳಗೆ ಕಾಣಿಸ್ಬೋದಲ್ಲ ನಿಮಗೆ. ಹಾಂ ನೋಡಿ, ಈ ತೂಯ ಆಯಿಲ್ ಅಂತಿದೆ, ಅದ್ರ ಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹಾಕಿದ್ದಾರೆ. ಬೇಸಿಕಲಿ ಇವ ಎರಡರ ಓನರು ಒಬ್ಬ ಇಬ್ಬರು ಅಡ್ವೊಕೇಟ್ಸ್ ಅಂತ ನಮಗೆ ಮಾಹಿತಿ ಅವರೇ ಕೊಟ್ಟಿದ್ದು. ನಾನು ಯಾಕೆ ಇದ್ರ ಬಗ್ಗೆ ಲೈವ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ತೂಯ ಆಯಿಲ್ ಕಾಣಿಸುತ್ತಲ್ಲ ಈ ಸಿಲ್ಲರಲ್ಲಿ, ಈ ಬಿಲ್ಡಿಂಗು BBMP ಪ್ಲಾನ್ಗಿಂತ ವಯೊಲೇಷನ್ ಆಗಿ ಕಟ್ಟಿರೋಂಥ ಬಿಲ್ಡಿಂಗ್ ಒಂದು. ಎರಡನೇದಾಗಿ ಈ ತೂಯ ಆಯಿಲ್ ಕೆರಡೆ ಇದೆಯಲ್ಲ, ಇದನ್ನ ಮತ್ತೆ ಮೇಲೆ ಬೆಣ್ಣೆ ದೋಸೆನ ನಡೆಸ್ತಾರೆ ಇಬ್ಬರು ಕೂಡ, ಇಬ್ಬರು ಅಡ್ವೊಕೇಟ್ಗಳು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಮೊನ್ನೆ ರೀಸೆಂಟಾಗಿ ನಾನು 10 ಲೀಟ್ರ್ ಆಯಿಲ್ ಪರ್ಚೇಸ್ ಮಾಡಿದೆ, 2.5 ಸಾವಿರ ಹಣ ಕೊಟ್ಟೆ, ಬಿಗ್ ಬಾಸ್ಗೆ ಹೋಗ್ಬೇಕಾಯ್ತು, ಹೊರಟೋಗ್ಬಿಟ್ಟೆ. ವಾಪಸ್ ಬಂದಮೇಲೆ ನಾನು ಅವ್ರಿಗೆ ಇಲ್ಲೇ ಬಂದು 2.5 ಸಾವಿರ ಬ್ಯಾಲೆನ್ಸ್ ಅಮೌಂಟ್ ಹಣನ, ಹೆಚ್ಚು ಕಮ್ಮಿ 4.5 ಸಾವಿರನೇ ಅನ್ನೋದು 10 ಲೀಟ್ರಿಗೆ, ಸೊ ಬಂದಿಲ್ಲಿ ಕೊಟ್ಟೆ. ಆತ ಅಲ್ಲಿದ್ದಂಥ ಹುಡುಗರು ಬಿಲ್ ಕೊಡಲಿಲ್ಲ. ಆಮೇಲೆ ಕೇಳಿದೆ, ನಮ್ಮ ಮನೇಲಿ ಯಾಕೋ ಈ ಒಂದು ತೂಯ ಆಯಿಲ್ ಆರ್ಗ್ಯಾನಿಕ್ ಆಯಿಲ್ ತಿಂದಮೇಲೆ ಮನೇಲಿ ಮಕ್ಕಳಿಗೆ ಯಾಕೋ ಹೊಟ್ಟೆ ಅಪ್ಸೆಟ್ ಆಗಿದೆ, ಕೊಬ್ಬರಿ ಎಣ್ಣೆ ಓಕೆ, ಇದನ್ನೇನೋ ಕಡಲೆಕಾಯಿ ಎಣ್ಣೆ ಏನೋ ಪ್ರಾಬ್ಲಮ್ ಇದೆ, ಟೆಸ್ಟಡ್ ಮಾಡ್ತಾ ಇದ್ದೀರಂತ ಕೇಳಿದ್ದಕ್ಕೆ, ಟೆಸ್ಟಿಂಗ್ ರಿಪೋರ್ಟ್ ಏನಿಲ್ಲ ಅಂತಂದರು. ಬದಲಿಗೆ ಆ ಹುಡುಗ ಒಂದು 4-5 ಜನ ಹುಡುಗರಿದ್ದರು, ಒಂದು ರೀತಿಯಲ್ಲಿ ಮೈ ಮೇಲೆ ಬೆಳಕೆ ಬಂದರು. ನಾನು ಡಿಫೆನ್ಸಲ್ಲಿ ಹಿಂಗೆ ತಳ್ಳಿದೆ, ಜೊತೇಲಿ ನಮ್ಮ ವೈಫು ಮತ್ತು ಮಗಳಿದ್ದರು. ಪ್ರಶ್ನೆ ಏನಪ್ಪ ಅಂತಂದರೆ, ಈ ಬಿಲ್ಡಿಂಗು ಪ್ಲ್ಯಾನ್ಗೆ BBMP ಪ್ಲ್ಯಾನ್ಗೆ ವಿರುದ್ಧವಾಗಿ ಕಟ್ಟಿ, ಅದರಲ್ಲಿ ಈ ಒಂದು ಬೆಣ್ಣೆ ದೋಸೆ ನಡ್ಕೊಂಡು ಕೆಳಗಡೆ ತೂಯ ಆಯಿಲ್ ಅಂತ ಇವರೇ ಗ್ರೈಂಡಿಂಗ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೊರಡೆ ಹೋಗ್ಬಿಟ್ರೆ ಫುಲ್ಲು ಗಲೀಜು. ನೀವು ಹೊರಡೆ ಹೋಗ್ಬಿಟ್ರೆ ತೂಯ ಆಯಿಲ್ ಸಾಕಾನಗರ ತೂಯ ಆಯಿಲ್ ಹೊರಡೆ ಹೋಗ್ಬಿಟ್ರೆ ನೀಟ್ನೆಸ್ಸೇ ಇಲ್ಲ. BBMP ಇವರಿಗೆ ಲೈಸೆನ್ಸ್ ಹೆಂಗೆ ಕೊಟ್ಟರು ಅದು ಗೊತ್ತಿಲ್ಲ. ಆಮೇಲೆ ಇವ್ರದ್ದು ಯಾವುದೇ ಆಯಿಲು ಟೆಸ್ಟಿಂಗ್ ಆಗಲ್ಲ, ವಿತೌಟ್ ಟೆಸ್ಟಿಂಗ್ ಕೊಡ್ತಾರೆ. ನಮ್ಮ ಮನೇಲಿ ಯೂಸ್ ಮಾಡಿರೋದಕ್ಕೆ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿದೆ. ನೋಡಿ, ನಾವು ಆರ್ಗ್ಯಾನಿಕ್ ಆಯಿಲ್ ಅಂತ 1-2 ತ್ರಿಬಲ್ ಕಾಸ್ಟ್ ತೊಗೊಂಡ್ರು ಕೂಡ ಅವರು ಟೆಸ್ಟಿಂಗ್ ರಿಪೋರ್ಟ್ ಮಾಡ್ಗಲ್ಲ. ಬದಲಿಗೆ ಈ ಅಲೋ ಕೇಳೋಕೆ ಹೋಗಿದ್ದಕ್ಕೆ ಆವಾಜ್ ಹಾಕಿದ. ನಾನು ಅಡ್ವೊಕೇಟು, ಅಡ್ವೊಕೇಟ್ ಆದರೆ ಫಸ್ಟ್ ಆಫ್ ಆಲ್ ಒಬ್ಬ ಅಡ್ವೊಕೇಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಥರ ಯಾವುದೇ ರೀತಿಯ ಸೈಡ್ ಬಿಸ್ನೆಸ್ಗಳನ್ನು ನಡೆಸಂಗಿಲ್ಲ. ಈ ದಾವಣಗೆರೆ ಸಾಕಾನಗರದ ದಾವಣಗೆರೆ ಬೆಣ್ಣೆ ದೋಸೆ ನಡೆಸ್ತಾರೋ ಮತ್ತು ಕೆರಡೆ ತೂಯ ಆಯಿಲ್ ಗ್ರೈಂಡಿಂಗ್ ಅಲ್ಲಿ ನಡೆಸ್ತಾರೋ ಇಬ್ಬರು ಅಡ್ವೊಕೇಟು. ಪ್ರಶ್ನೆ ಏನಪ್ಪ ಅಂತಂದರೆ, ಈ ಅಡ್ವೊಕೇಟ್ ಆ್ಯಕ್ಟ್ಸಲ್ಲಿ ಪ್ರಾಕ್ಟೀಸ್ ಬಿಟ್ಟು ಬೇರೆ ಏನೋ ಬಿಸ್ನೆಸ್ ಮಾಡೋಂಗಿದ್ರೆ ಅದನ್ನು ನಿಷೇಧ ಮಾಡಿದ್ದಾರೆ. ಈ ಇಬ್ಬರು ಓನರ್ಗಳು ಅಡ್ವೊಕೇಟ್ಗಳು ಇದನ್ನು ಅನಧಿಕೃತವಾಗಿ ಅಗೇನ್ಸ್ಟ್ ಅಡ್ವೊಕೇಟ್ಸ್ ಆ್ಯಕ್ಟನ್ನು ನಡೆಸ್ತಾ ಇದ್ದಾರೆ. ಎರಡನೇದಾಗಿ ಆಳುಗಳನ್ನು ಹೆಸರಲ್ಲಿ ಗೂಂಡಾಗಳನ್ನು ಸಾಕಿದ್ದಾರೆ. ಮೂರನೇದಾಗಿ ಗ್ರೈಂಡ್ ಮಾಡಿದ ಎಣ್ಣೆನ ಟೆಸ್ಟ್ ಮಾಡಲ್ಲ, ಹಂಗೆ ಕೊಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಸತ್ಗೀತು ಹೋದರೆ ಅದು ನಮ್ಮ ಮನೆ ಬರ ಏನೋ. ನಮ್ಮ ಮನೇಲಿ ಮಕ್ಕಳಿಗೆ ಅಪ್ಸೆಟ್ ಆಗಿತ್ತು, ನಾನು ಹಾಸ್ಪಿಟ್ಲಿಗೆ ತೋರಿಸಿದೆ. ಯಾಕೆ ಅಂತ ಕೇಳಕ್ಕೆ ಬಂದರೆ, ಇವರುಗಳು ಗಲಾಟೆಯನ್ನು ಮಾಡ್ತಾರೆ, ಗಲಾಟೆಯನ್ನು ಮಾಡಿದ್ರು. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಐ ಕಾಲ್ಡ್ ಅಪ್ ಪೊಲೀಸವ್ರಿಗೆ ಕರೆದು ಅಲ್ಲಿ ಸ್ಟೇಷನ್ಗೆ ಹೋದರೆ ಏನು ಹೇಳ್ತಾನೆ ಇವನು, ಆ ಅಡ್ವೊಕೇಟು ಈ ದಾವಣಗೆರೆ ಸಾಕಾನಗರದ ದಾವಣಗೆರೆ ಬೆಣ್ಣೆ ದೋಸೆನೇ ಹೇಳ್ತಾನೆ. ಇವರೇನೋ ಒಡಕಲ್ಲ ಓನರ್ ಏನು ಹೇಳ್ತಾನೆ, ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಪ್ರತಿ ತಿಂಗಳು ಎಣ್ಣೆ ಕೊಡ್ತಾನಂತೆ, ಹಂಗಾಗಿ ನಮ್ಮನ್ನೇನು ಮಾಡಲ್ಲ ಅಂತ. ಅಂದರೆ ನೋಡ್ಲಿಕ್ಕೆ ಹಾಕಲಿ, ಅಡ್ವೊಕೇಟ್ಸ್ ಆ್ಯಕ್ಟ್ ವಿರುದ್ಧವಾಗಿ ಈ ಬಿಸ್ನೆಸ್ಸು ಇಬ್ಬರು ಅಡ್ವೊಕೇಟ್ ಓಪನ್ ಮಾಡಿ ನಡೆಸೋದಲ್ದಿರ ಕೊಡಿಗೆಲಿ ಇನ್ಸ್ಪೆಕ್ಟ್ರಿಗೆ ಲಂಚ ಕೊಡ್ತೀವಿ ಅಂತ ಓಪನ್ ಆಗಿ ಹೇಳ್ತಾರೆ. ನಮ್ಗೆ ಗೊತ್ತಿದೆ ಪಾಪ, ಕೊಡಿಗೆಲಿ ಇನ್ಸ್ಪೆಕ್ಟ್ರ್ ಮಹೇಶ್ ಹಂಗೆಲ್ಲ ಲಂಚ ಇಸ್ಕೊಂಡವರಲ್ಲ. ಆಮೇಲೆ ಅಲ್ಲಿರೋ ಪೊಲೀಸರು ಅಷ್ಟೇ, ನಮಗೆಲ್ಲ ಗೊತ್ತು. ಯಾರು ಕೂಡ ಇದ್ಯಾವುದೋ 2,000 ರೂಪಾಯಿ ಎಣ್ಣೆನ ಇವನ ಹತ್ರ ಏನೋ ಪುಕ್ಸಟ್ಟೆ ಇಸ್ಕೊಂಡು ಸಪೋರ್ಟ್ ಮಾಡ್ತಾರೆ. ಗಲಾಟೆ ಮಾಡಿದ್ರು ಫಿಸಿಕಲ್ಲಾಗಿ 10 ಜನ, ನಾನು ಮತ್ತು ನನ್ನ ವೈಫ್ ಇಬ್ಬರೇ ಇದ್ದಿದ್ದು.
ಹೆಚ್ಚು ಕಮ್ಮಿ 12 ಜನ ಒಂದು ಹೆಂಗಸು ಕೂಡ ಬಂದು ಬುಲ್ಲಿಯಿಂಗ್ ಮಾಡಿದ್ರು, ರೇಗಿಸಿದ್ರು, ಇಬ್ಬರು ಅಡ್ವೊಕೇಟ್ ಅನ್ನೋ ದೌರ್ಜನ್ಯ ಮಾಡಿದ್ರು. ನನಗೆ ವಿವೇಕ್ ಸುಬ್ಬಾರೆಡ್ಡಿ ಗೊತ್ತು, ನನಗೆ ನಾರಾಯಣ ಸ್ವಾಮಿ ಗೊತ್ತು, ನಿನ್ಗೆ ಯಾರು ಗೊತ್ತಿದ್ರೆ ಏನು ಪ್ರಯೋಜನ? ಸೊ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಚಾರ ಹೇಳ್ತೀನಿ. ಈ ಅಡ್ವೊಕೇಟ್ ಏನಿದ್ದಾನೆ, ಒಬ್ಬ ತೆಮಿಳಿಯನ್ನು, ತೆಮಿಳಿಯನ್ ಬಂದು ಕರ್ನಾಟಕದಲ್ಲಿ ಇಲ್ಲಿ ಅಡ್ವೊಕೇಟ್ ಬೆಂಗಳೂರಲ್ಲಿ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿ ಅಡ್ವೊಕೇಟ್ಸ್ ಆ್ಯಕ್ಟ್ ಅಡ್ವೊಕೇಟ್ ಆಗಿರ್ಬೇಕಾದ್ರೆ ಬೇರೆ ಯಾವುದೇ ಬಿಸ್ನೆಸ್ ನಡೆಸಂಗಿಲ್ಲ, ಅನಧಿಕೃತವಾಗಿ ಅಡ್ವೊಕೇಟ್ ಆಗಿದ್ರು ಕೂಡ ಆ ಲೈಸೆನ್ಸನ್ನು ಸರೆಂಡರ್ ಮಾಡದೆ ಈ ಗ್ರೈಂಡಿಂಗ್ ಆಯಿಲು ಮತ್ತು ಅದನ್ನು ಮಾಡಿ ಜೊತೇಲಿ ಯಾರಾದರೂ ಅದನ್ನು ಏನೋ ಏನೋ ಆ ಟೆಸ್ಟೆಡ್ ರಿಪೋರ್ಟ್ ಕೇಳಿದ್ರೆ ಟೆಸ್ಟೆಡ್ ರಿಪೋರ್ಟ್ ಇರುತ್ತಾ ಇಲ್ಲ, ಮಾಡ್ತಾನೂ ಇಲ್ಲ. ಈ ಈ ಬಿಲ್ಡಿಂಗ್ ಸಮೇತ ವಯೊಲೇಷನ್ನು, ಬಿಲ್ಡಿಂಗು ಪ್ಲ್ಯಾನ್ ಪ್ರಕಾರ ಕಟ್ಟಿಲ್ಲ. ಆಮೇಲೆ ಈ ತೂಯ ಆಯಿಲ್ ಎಲ್ಲಿ ಮಾಡ್ತಾರೆ ನೋಡಿ, ಕೆರಡೆ ಸೆಲ್ಲರಲ್ಲಿ ಮಾಡಿರೋದು. BBMP ಅವರು ಈ ಬಿಲ್ಡಿಂಗ್ ಮೇಲೆ ಆ್ಯಕ್ಷನ್ ಮಾಡಬೇಕು. ಕಾರಣ ಯಾಕೆ ಅಂತಂದರೆ ಈ ತೂಯ ಆಯಿಲ್ ಏನಿದೆ ಸೆಲ್ಲರಲ್ಲಿ ಕಟ್ಟಿರೋದು, ಇದು ಪಾರ್ಕಿಂಗ್ಗೆ ಬಿಟ್ಟಿರೋ ಜಾಗ. ಪಾರ್ಕಿಂಗ್ BBMP ಅವರು ಪಾರ್ಕಿಂಗ್ ಬಿಟ್ಟಿರೋ ಜಾಗದಲ್ಲಿ ಇವರು ಆಯಿಲ್ನ ಗ್ರೈಂಡ್ ಮಾಡಿ ವ್ಯಾಪಾರ ಮಾಡ್ತಾರೆ. ಇಲ್ಲಿ ಒಂದು ಚೂರು ಪಾರ್ಕಿಂಗ್ ಬಿಟ್ಟಿಲ್ಲ. ಆ ಎಂಟೈರ್ ಬಿಲ್ಡಿಂಗ್ ಎಲ್ಲೂ ಕೂಡ ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ಸ್ಪೇಸನ್ನು ಕೂಡ ಆಯಿಲ್ ಗ್ರೈಂಡಿಂಗೇ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಎರಡನೇದಾಗಿ BBMP ಹೆಲ್ತ್ ಅವರು ಈ ಆಯಿಲ್ನ ಟೆಸ್ಟ್ ಮಾಡಬೇಕು, ಅಲ್ಲಿ ನೀಟ್ನೆಸ್ ಅನ್ನೋದೇ ಇಲ್ಲ. ಮೂರನೇದಾಗಿ ಈ ಸಾಕಾನಗರ ಬೆಣ್ಣೆ ದೋಸೆ ಓನರು ಮತ್ತು ಆ ಇಬ್ಬರು ಓನರ್ಗಳೇನಿದೆ, ಇಬ್ಬರು ಅಡ್ವೊಕೇಟ್ಗಳು ಇವತ್ತು ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಯಾಕಂತಂದರೆ ಈ ಅಡ್ವೊಕೇಟ್ಗಳಾಗಿದ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡೋಂಗಿಲ್ಲ. ಒಂದು ಮೂರನೇದಾಗಿ ಮೊನ್ನೆ ಈತನ ವಿರುದ್ಧ ಕಂಪ್ಲೇಂಟ್ ಕೊಟ್ವಿ, ಇಬ್ಬರು ಅಡ್ವೊಕೇಟ್ಗಳ ವಿರುದ್ಧ. ಇವನು ಇನ್ಸ್ಪೆಕ್ಟ್ರಿಗೆ ಗೊತ್ತು ಅಂತಾನೆ ಕೊಡಿಗೆಲಿ ಇನ್ಸ್ಪೆಕ್ಟ್ರನ್ನ, ಕೊಡಿಗೆಲಿ ಇನ್ಸ್ಪೆಕ್ಟ್ರಿಗೆ ಎಣ್ಣೆ ಕೊಡ್ತೀನಿ ಅಂತಾನೆ, ಕೊಡಿಗೆಲಿ ಪೊಲೀಸರಿಗೆ ಎಣ್ಣೆ ಕೊಡ್ತೀನಿ ಅಂತಾನೆ, ACB ಎಣ್ಣೆ ಅವನು ಗ್ರೈಂಡಿಂಗ್ ಮಾಡಿ ಎಣ್ಣೆ ಕೊಡ್ತಾರೆ, ನಮ್ಮ ಏನೋ ಹೋಟ್ಲಿಗೆ ಬರ್ತಾರೆ ನಮಗೆಲ್ಲ ಪರಿಚಯ ಅಂತಾನೆ. ಏನು ಆವಾಜ್ ಮೇಲೆ ಆವಾಜ್ ಆಗ್ತಾನೆ. ಅಲ್ಲಿ ಸ್ಟೇಷನಲ್ಲೂ ಕೂಡ ನಾವು ಕೂಡ ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಕರ್ನಾಟಕ ಪೊಲೀಸರು ಇಷ್ಟು ದೊಡ್ಡ ಹೋರಾಟ ಮಾಡ್ಕೊಂಬಂದಂಥ ನಮ್ಮಂಥವ್ರನ್ನ, ಯಾವುದೋ ಒಬ್ಬ ತೆಮಿಳಿಯನ್ ಬಂದಿಲ್ಲ ಅಂಗಡಿ ಓಪನ್ ಮಾಡ್ಕೊಂಡು ಒಬ್ಬ ಅಡ್ವೊಕೇಟ್ ಅನಧಿಕೃತ ಮಾಡ್ಕೊಂಡು ನಮಗೆ ಆವಾಜ್ ಆಗ್ತಾನೆ ಅಲ್ಲಿ. ಆಮೇಲೆ ಇಂಥ ಹೋರಾಟಗಳನ್ನು ಮಾಡಿ ಕನಿಷ್ಠ ಇದುವರೆಗೂ ಕರ್ನಾಟಕ ಪೊಲೀಸ್ ಇಲಾಖೆ ನಮಗೆ ಸೆಕ್ಯೂರಿಟಿ ಕೊಡ್ದಿರಾ? ಇವತ್ತು ಕೂಡ ಮಾಡ್ತಾ ಇದ್ರಲ್ಲ. ಒಂದು ಕೆಲಸ ಮಾಡ್ತೀನಿ, ಐ ಥಿಂಕ್ ಮಂಡೇನೋ ಟ್ಯೂಸ್ಡೇನೋ ನಮ್ಮ ಫ್ಯಾನ್ಸ್ ಎಲ್ಲ ಬಂದು DGP ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾರಂತೆ, ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ ಅಂತ. ಆಯಿತಾ? DGP ಆ್ಯಂಡ್ IGP ಹೆಡ್ ಕ್ವಾರ್ಟರ್ಸು, ಪೊಲೀಸ್ ಹೆಡ್ ಕ್ವಾರ್ಟರ್ಸು ನುಪ್ರತುಂಗ ರೋಡು, ಅಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಮಾಡ್ತಾರೆ ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಕಳೆದ 45 ದಿವಸದಲ್ಲಿ, ಕಳೆದ 50 ದಿವಸದಲ್ಲಿ ಹೆಚ್ಚು ಕಡಿಮೆ 11 ಗಲಾಟೆ ಆಗಿದೆ ನಮ್ಮ ಮನೆ ಹತ್ರ. ಪ್ಲಸ್ ಇಲ್ಲಿ ನೆನ್ನೆ ಬಂದೆ, ನನ್ನ ಮನೆ ಇಲ್ಲಿ ಬಂದರೆ ಇಲ್ಲೊಂದು ಈ ತೂಯ ಹಾಲಲ್ಲಿ ಮೈ ಮೇಲೆನೇ ಬೀಳಕ್ಕೆ ಬಂದರು, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾನೆ, ಮಿನಿಸ್ಟ್ರಿಗೂ ಆಯಿಲ್ ಸಪ್ಲೈ ಮಾಡ್ತಂತೆ ಫುಕ್ಸಟ್ಟೆ. ಅಂದರೆ ಲೆಕ್ಕ ಹಾಕಳಿ, ಒಬ್ಬ ತಮಿಳ್ನಾಡಿಂದ ಇಲ್ಲಿಗೆ ಬಂದು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಿಕೊಂಡು ಅನಧಿಕೃತವಾಗಿ ಈ ಥರ ಬಿಸ್ನೆಸ್ಗಳು ಸೈಡ್ ಬಿಸ್ನೆಸ್ಗಳನ್ನು ಓಪನ್ ಮಾಡಿಕೊಂಡು ಅಡ್ವೊಕೇಟ್ಸ್ ಆ್ಯಕ್ಟ್ ಹೇಳುತ್ತೆ, ಒಂದು ಸತಿ ಎನ್ರೋಲ್ಮೆಂಟ್ ಆದರೆ ಯಾವುದೇ ರೀತಿಯ ಸೈಡ್ ಬಿಸ್ನೆಸ್ಸು ಮಾಡೋಂಗಿಲ್ಲ ಅಂತ. ಇದನ್ನು ಮಾಡಿಕೊಂಡು ಇಲ್ಲಿ ಎಣ್ಣೆನ ಗ್ರೈಂಡ್ ಮಾಡ್ಕೊಂಡು ಅದನ್ನು ಟೆಸ್ಟ್ ಮಾಡಿದ್ರೆ ಮಾರಾಟ ಮಾಡಿ ಬಿಲ್ ಕೊಡಲ್ಲ, ಅವನು ಟೆಸ್ಟಿಂಗ್ ಮಾಡಲ್ಲ. ಏನಾರು ಹೆಚ್ಚು ಕಮ್ಮಿ ಆಗಿ ಕೇಳೋಕೆ ಹೋಯಿತು ಅಂತಂದರೆ ಒಂದು 10 ಜನ ಗೂಂಡಾಗಳು ಮಾಡ್ಕೊಂಡಿದ್ದಾನೆ. ಇಂಥ ವ್ಯಕ್ತಿಗಳ ಮೇಲೆ, ಇಂಥ ತಮಿಳ್ನಾಡಿಂದ ಬಂದು ಕನ್ನಡಿಗರ ಮೇಲೆ ಎರಗೋ ಅಂಥವ್ರ ಮೇಲೆ ಏನು ಕ್ರಮ ಆಗಬೇಕು ಕನ್ನಡಿಗರ ನೀವೇ ಯೋಚನೆ ಮಾಡಿ. ಜೊತೆಯಲ್ಲಿ ಇಂಥವ್ರಿಗೆ ಏನೋ ವ್ಯವಸ್ಥೆ, ಪೊಲೀಸವರು ಬುದ್ಧಿ ಕಲಿಸ್ಬೇಕು. ಆದರೆ ಇವನು ಹೇಳೋ ಪ್ರಕಾರ ಪೊಲೀಸ್ಗೆ ಒಂದು ಲಂಚ ಕೊಡ್ತಾನಂತೆ, ತಿಂಗಳು ಎಣ್ಣೆ ಕೊಡ್ತಾನಂತ. ನಾನು ಅದೆಲ್ಲ ನಂಬಲ್ಲ. ಯಾಕಂತಂದರೆ ಇಂಥ ಅಡ್ವೊಕೇಟ್ ಆಗಿ ಬೇರೆ ಯಾವುದೇ ಬಿಸ್ನೆಸ್ ಮಾಡಬಾರ್ದು ಅಂತ ಗೊತ್ತಿದ್ದರೂ ಇಷ್ಟು ಅನಧಿಕೃತ ವ್ಯವಹಾರಗಳನ್ನು ಮಾಡೋ ಇಂಥವ್ರು ಎಷ್ಟು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಇವನ ಮೇಲೆ ಕಂಪ್ಲೇಂಟ್ ಆಗಿದೆ. ಆದರೆ ಕರ್ನಾಟಕ ಪೊಲೀಸು ನಿಮಗೆ DGP ಆ್ಯಂಡ್ IGP ರೂಪತುಂಗ ರೋಡು ವೆರಿ ಶಾರ್ಟ್ಲಿ ಅದನ್ನು ಹೈಕೋರ್ಟ್ಗಾಗಿ ಚಾಲೆಂಜ್ ಮಾಡ್ತೀವಿ. ಬಟ್ ಆದರೆ ನಮ್ಮ ಫ್ಯಾನ್ಸ್ ಹೇಳ್ತಾ ಇದ್ದಾರೆ, ಸರ್ ನಿಮಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತ. ಮೋಸ್ಟ್ಲಿ ಒಂದು 5,000 ಜನ DGP ಆ್ಯಂಡ್ IGP ಆಫೀಸ್ ಮುಂದೆ ಬರೋ ವಾರದಲ್ಲಿ ಯಾವುದೇ ದಿನ ಅಂತ ಗೊತ್ತಿಲ್ಲ, ಬಟ್ ಪ್ರೊಟೆಸ್ಟ್ ಅಂತೂ ಮಾಡ್ತಾರೆ. ಅನುಭವಿಸಿ ಜನಗಳಿಗೆ ನಿಮಗೆ ಗೊತ್ತಾಗಬೇಕು,
ಒಬ್ಬ ಪೊಲೀಸ್ ಇಲಾಖೆ ಕಳೆದ 19 ವರ್ಷದ ಹೋರಾಟದಲ್ಲಿ ಇಷ್ಟು ಹೋರಾಟ ಮಾಡ್ಕೊಂಡ್ಬಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಸೆಕ್ಯೂರಿಟಿ ಕೊಡಬೇಕಾದಂತ ಕರ್ನಾಟಕ ಪೊಲೀಸ್ ಇಲಾಖೆ ಆಟ ಆಡ್ತಾ ಇದ್ದೀರಾ? DGP ಅಂಡ್ IBGP ಆಫೀಸ್ ಬಂದ ಎರಡು ಇಂಥ ಚಿಲ್ಲರೆಗಳೆಲ್ಲ ಕಾಸು ಕೊಟ್ಟು ಬಿಲ್ ಕೇಳಕ್ ಹೋರ್ರೆ ಮೈ ಮೇಲೆ ಬೀಳಂಗಾಯ್ತು. ಆಮೇಲೆ ನಾವು ಕೂಡ ಕಂಪ್ಲೇಂಟ್ ಕೊಡೋದಿಲ್ಲ, ಅವನು ಕೂಡ ಕಂಪ್ಲೇಂಟ್ ಕೊಟ್ಟವನೆ. ಜೊತೆಲಿ ಹೇಳ್ತಾನೆ ನಮ್ಗೆಲ್ಲ ಗೊತ್ತು ಅಂತ. ತಮಿಳ್ನಾಡಿಂದ ಬಂದು ಎಲ್ಲ ಗೊತ್ತಿದ್ರೆ ಕೆಂಪೇಗೌಡರ ಪಾಳ್ಯಗಾರ ವಂಶ ನಮಗೇನು ಗೊತ್ತಿರಲ್ಲ? ಏನೇ ಅವಶ್ಯಕರೆ ಎಲ್ಲ ವಿಚಾರ ತಿಳಿಸುತ್ತಾ ಇಂಥ ತಮಿಳ್ನಾಡಿಂದ ಬಂದು ಇಲ್ಲಿ ಅನಧಿಕೃತವಾಗಿ ಬಿಸ್ನೆಸ್ ಓಪನ್ ಮಾಡೋ ಇಂಥ ದಾವಣಗೆರೆ ಬೆಣ್ಣೆ ನೋಡಿ, ದಾವಣಿ ಅವ್ನು ಬಂದಿದ್ದ ತಮಿಳ್ನಾಡು ಹೆಸರಿಟ್ಟಿರೋದು ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಈ ಬಿಲ್ಡಿಂಗನ್ನು ಮತ್ತು ಇವನ ಮೇಲೆ ಕ್ರಮವನ್ನು ಕಾನೂನು ಕ್ರಮ ಜರುಗಿಸ್ತೀನಿ BBMP ಕಡೆಯಿಂದ ಅಂತ ಹೇಳ್ತಾ ಲೈವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್.